ಮನೆಯಲ್ಲಿ ನಿತ್ಯ ಕಲಹಕ್ಕೆ ಒಂದು ವಸ್ತುವೇ ಕಾರಣ. ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡ್ತಿದ್ದೇವೆ, ಆದ್ರೂ ಕೂಡ ಯಾಕೋ ಕುಟುಂಬದಲ್ಲಿ ಒಂದು ಒಗ್ಗಟ್ಟು ಬರ್ತೀವಿ. ಎಲ್ಲಿಂದಲೋ ಒಂದು ಕಿರಿಕಿರಿ ಶುರು ಆಗ್ಬಿಡುತ್ತೆ, ಒಂದು ಸಣ್ಣ ಮಾತು ಎಲ್ಲೋ ಒಂದು ಬೆಂಕಿಯಾಗಿ ದೂರ ದೂರ ಆಗತಕ್ಕಂಥ ಈ ಒಂದು ಕೌಟುಂಬಿಕ ಜೀವನದಲ್ಲಿ ಆಗಾಗ ಬರ್ತಿರ್ತದೆ ಅಂತ ತುಂಬಾ ಜನ ಕೇಳ್ತಿರ್ತೀರ. ದಿನನಿತ್ಯ ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಗಮನಿಸದೆಯೇ ಎಷ್ಟೋ ವಸ್ತುಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಿರ್ತವೆ. ಅದು ಎಲ್ಲಿಡಬೇಕು ಅಲ್ಲಿಟ್ಟೆ ಅದು ಉತ್ತಮ ಅಂತ ಒಂದು ಮಾತಿದೆ. ಈ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಸ್ತುವೆ ಇಷ್ಟೆಲ್ಲ ಕಾರಣಕ್ಕೂ ಅನಾಹುತ. ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ದಿನನಿತ್ಯ ನಾವು ಬಳಸ್ತಕ್ಕಂಥ ಪೊರಕೆ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಪೊರಕೆಯನ್ನ ಕಣ್ಣಿಗೆ ಕಾಣುವ ಹಾಗೆ ಇಡಬಾರದು. ಕಸ ಗುಡಿಸ್ತಕ್ಕಂಥ ಪೊರಕೆ ಇದೆಯಲ್ಲ, ಕಸ ಗುಡಿಸಿದ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ನೆನೆಸಿಟ್ಬಿಟ್ಟಿರೋದು, ಕಣ್ಣಿಗೆ ಬೀಳೋ ಹಾಗೆ ಯಾರಾದರೂ ಮನೆಗೆ ಬಂದ ತಕ್ಷಣ ನಾವು ಎದುರುಗಡೆ ಇಟ್ಟಿದ್ದಾಗ ಗೊತ್ತೋ ಗೊತ್ತಿಲ್ಲದೆಯೋ ರಾಹು ಪ್ರಭಾವ ಅಂತ ಹೇಳ್ತೀವಿ. ಕಸ ಅನ್ನೋದೇ ರಾಹು, ಅದನ್ನು ತೆಗೆದು ಹೊರಗಡೆ ಹಾಕ್ತಕ್ಕಂಥ ಆ ಒಂದು ವಸ್ತು ಇದೆಯಲ್ಲ ಅದು ಕೂಡ ರಾಹು ಪ್ರಭಾವವೇ. ಸೊ ಅಂಥ ಒಂದು ರಾಹುವನ್ನು ತೆಗೆದು ನಾವೆಲ್ಲೆಲ್ಲೋ ಸುತ್ತಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಅಲ್ಲಿ ಪಾಸಿಟಿವ್ ಇರೋ ಕಡೆನೂ ಹೋಗಿರ್ತವೆ, ನೆಗೆಟಿವ್ ಇರೋ ಕಡೆನೂ ಹೋಗಿರ್ತವೆ, ಮನೆಗೆ ಬಂದಾಗ ಆ ಒಂದು ಕಸವನ್ನು ತೊಗೊಂಡು ಬಂದಿರ್ತವೆ ಆ ನೆಗೆಟಿವ್. ಸೊ ಅಂಥ ಒಂದು ಗುಡಿಸ್ತಕ್ಕಂಥ ಒಂದು ಪೊರಕೆಯನ್ನು ಗೊತ್ತಿಲ್ಲದೆಯೇ ಕಣ್ಣಿಗೆ ಬೀಳೋ ಹಾಗೆ ಇಟ್ಟಿರ್ತವೆ. ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಎಲ್ಲಿಯಾದರೂ ಮೂಲೆಗಳ ಹತ್ರ ನೆನೆಸಿಟ್ಟಿರ್ತಕ್ಕಂಥದ್ದು ಮಾಡಬೇಡಿ. ಇಲ್ಲದಿದ್ದರೆ ಮನೆಯಲ್ಲಿ ಗೊತ್ತಿಲ್ಲದೆಯೇ ಮಾಡತಕ್ಕಂಥ ಈ ಅನಾಹುತ ನಿಮಗೆ ಮನೆಯಲ್ಲಿ ಏನಾದರೂ ಒಂದು ಗಲಾಟೆ ಕಿರಿಕಿರಿ ಒಂದು ರೀತಿ ಕೋಳಿ ಜಗಳ ತರ ಶುರು ಆಗ್ತಕ್ಕಂಥದ್ದಂತ ನಿಶ್ಚಿತ. ಆ ರೀತಿ ದಿನನಿತ್ಯ ಕಲಹಗಳು ಶುರುವಾಗಿ ಅದೊಂದು ದೊಡ್ಡ ಕೌಟುಂಬಿಕ ಸಮಸ್ಯೆಯಾಗಿ ನಿಂತು ಬಿಡ್ತಕ್ಕಂಥದ್ದಾಗುತ್ತೆ. ಶುದ್ಧವಾಗಿರ್ತಕ್ಕಂಥ ಪೊರಕೆಯನ್ನು ಬಳಸಿ. ಸೊ ಇನ್ನು ಮೇಲೆ ಈ ಪೊರಕೆಯನ್ನು ಆದಷ್ಟು ಬಳಸುವಾಗ ಎಚ್ಚರಿಕೆಯಿಂದ ಬಳಸಿ. ಎಲ್ಲರ ಕಣ್ಣಿಗೂ ಬೀಳೋ ರೀತಿ ಪೊರಕೆಯನ್ನು ಇಡಬೇಡಿ. ಚೆನ್ನಾಗಿರ್ತಕ್ಕಂಥ ಪೊರಕೆಯನ್ನು ಬಳಸಿ, ಅರ್ಧಂಬರ್ಧ ಮುರಿದಿರ್ತಕ್ಕಂಥ ಪೊರಕೆಯನ್ನು ಬಳಸಬೇಡಿ. ಹಾಗೆ ಪೊರಕೆಯನ್ನು ಕ್ಲೀನ್ ಮಾಡಿದ ಮೇಲೆ ಗೋಡೆಗೆ ಒರಗಿಸಿ ನಿಲ್ಲಿಸ್ತಕ್ಕಂಥ ಒಂದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಕೇಳ್ಕೊತಿದ್ದೇನೆ. ಇದರಿಂದ ಕೌಟುಂಬಿಕ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಒಂದು ಕಲಹವನ್ನು ದೂರ ಮಾಡಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಕಾರ ಇದೆ.